ತರ ಪ್ರಾಡಕ್ಟ್ಸ್ ತಯಾರಿಸಲ್ಲ. ನರ್ಲಿಕಾ ಉಪ್ಪಿನಕಾಯಿ ನಾವು ತೊಕ್ತರ ಮಾಡಿಬಿಟ್ಟು ಅದು ಆರೋಗ್ಯ ದೃಷ್ಟಿಯಿಂದ ಬಿ ಪಿ ಶುಗರ್ ಇರೋರು ಕೂಡ ಬಳಸ್ಬೋದು. ಅದ್ರಲ್ಲಿ ಕ್ಯಾಂಡಿ ಮಾಡ್ತಾ ಇದ್ದೀವಿ, ಜ್ಯೂಸ್ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಅದರಲ್ಲಿ ಉಪ್ಪಿನಕಾಯಿ ತುಂಬ ರೀಚ್ ಆಗ್ತಾ ಇದೆ. ವರ್ಷ ಹಿಂದೆ ನಾನು 2 ವರ್ಷದಿಂದ ಸ್ಮಾಲ್ ಯೂನಿಟ್ಟಾಗಿ ಎಲ್ಲೋ ಪ್ರಿಪ್ರೇಷನ್ ಮಾಡಿ ಕೆ ವಿ ಕೆ ಎಲ್ ಮಿಷಿನ್ಸ್ ಎಲ್ಲ ಬಳಸ್ಕೊಂಡು ಪ್ರೋಸೆಸ್ ಮಾಡ್ಕೊಂಬರ್ತಾ ಇದ್ದೆ. ಒಂದು 200-300 ಕೆಜಿ ವರ್ಷದಲ್ಲಿ ಒಂದು 2-3 ಟನ್ ಮಾಡ್ತಾ ಇದ್ದೆ. ಆದರೆ ಈಗ ಒಂದು 4-5 ಟನ್ಗೆ ರೀಚ್ ಆಗ್ತಾ ಇದೆ. ಅದರ ಜೊತೆಗೆ ಇವುಗಳನ್ನೆಲ್ಲ ಪ್ರೋಸೆಸ್ ಮಾಡಿಕೊಂಡು ನಮ್ಮ ಯೂನಿಟ್ ಏನು ಸ್ಮಾಲ್ ಯೂನಿಟ್ ಪ್ಯಾಕೇಜ್ ಇದೆ ಎಲ್ಲ ಸಿರಿಧಾನ್ಯಗಳ ಯೂನಿಟ್ ಹಾಕ್ಕೊಂಡು ಅದರ ಜೊತೆಗೆ ಈಗ ಒಂದು ಸ್ವಲ್ಪ ಮಾರ್ಕೆಟಿಂಗು ಅಭಿವೃದ್ಧಿ ಆಯಿತು. ನಮ್ಮ ಕೆಲವು ಇನ್ನೂ ಮಿಷಿನ್ಸ್ ಎಲ್ಲ ಅವಶ್ಯಕತೆ ಇತ್ತು. ಹಾಗೆ ಬರೀ ನಾವು ಸಿರಿಧಾನ್ಯಗಳ ಯೂನಿಟನ್ನೇ ಅಳವಡಿಸ್ಕೊಂಡಿದ್ದೀವಿ. ಆದರೆ ಈಗ ಒಂದು ಮಾರ್ಕೆಟಿಂಗ್ ಪರ್ಪಸ್ ಆಗಿ ಉಪ್ಪಿನಕಾಯಿ ಹೆಚ್ಚು ರೀಚ್ ಆಗ್ತಾ ಇದೆ. ವೇದಿಕ್ ಎಂಟರ್ಪ್ರೈಸಸ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇಲ್ಲಿಂದು ಪ್ರಾಡಕ್ಟ್ ನಾನು ಮೊದಲು ಹೆಚ್ ಎಸ್ ಆರ್ ಲೇಔಟಲ್ಲಿ ಅಲ್ಲಿ ಇದ್ದೆ ಕೊರೋನಾ ಬರೋದಕ್ಕೆ ನಾನು ಮೊದಲು. ಸೊ ಅಲ್ಲಿ ಯೂಶ್ವಲಿ ನಾನು ಮಿಲ್ಲೆಟ್ಸ್ ತೊಗೊತಾ ಇದ್ದೆ. ಸೊ ಮಿಲ್ಲೆಟ್ಸ್ ಏನಾಗ್ತಾ ಇದೆ ಅಂದರೆ ಗ್ರೂಫರ್ಸು ಅಮೆಝಾನು ಇಲ್ಲೆಲ್ಲಿಂದ ಆರ್ಡ್ರ್ ಮಾಡ್ತಾ ಇದ್ವಿ. ಅಲ್ಲಿ ಆರ್ಡ್ರ್ ಮಾಡಿದಾಗ ಯೂಶ್ವಲಿ ಒಂದು ಸಣ್ಣ ಸಣ್ಣ ಸ್ಯಾಂಡ್ ಥರ ನನಗೆ ಒಂದು ಬೆಸ್ಟ್ ಬೆಸ್ಟ್ ಪ್ರಾಡಕ್ಟ್ಸಲ್ಲೇ ಸ್ಯಾಂಡ್ ಥರ ಸಿಗೋದು. ಬಟ್ ನಾನು ಅವರೆಲ್ಲ ಏನು ಬೀನ್ ಬಿಗ್ ಬ್ರ್ಯಾಂಡ್ಸ್ ವೇದಿಕಲ್ಲಿ ನಾನು ಸಾಕಷ್ಟು ಸಾರಿ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ನಾನು ತುಂಬ ಸಾರಿ ಟೆಸ್ಟ್ ಕೂಡ ಮಾಡಿದ್ದೀನಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಾಲಿಟಿ ಇಶ್ಯೂಸು ನಾನು ಇವತ್ತರೆಗೂ ಒಂದು ಸಣ್ಣ ಕಲ್ಲು ಕೂಡ ಸಿಕ್ಕಲಿಲ್ಲ. ವೇದಿಕ್ ಎಂಟರ್ಪ್ರೈಸಸ್ಗೆ ಸುಮಾರು ನಾವು 2 ವರ್ಷದಿಂದ ಇಲ್ಲಿ ಭೇಟಿ ಕೊಡ್ತೀರಿ. ಇವರು ಒಂದು ನೇಚರ್ದಲ್ಲಿ ತೋಟದಲ್ಲಿ ಈ ಥರ ಒಂದು ಸಿರಿಧಾನ್ಯಗಳು ಮತ್ತು ಮಿಲೆಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಇಲ್ಲಿ ಬಂದವ್ರಿಗೆ ಸರ್ವಿಸು ಸಹ ತುಂಬ ಚೆನ್ನಾಗಿ ಕೊಡ್ತಾರೆ. ಉತ್ಪನ್ನಗಳು ಸಹ ತುಂಬ ಚೆನ್ನಾಗಿರ್ತದೆ. ತುಂಬ ಚೆನ್ನಾಗಿ ಅಂತಂದರೆ ಹೈಜೆನಿಕ್ ಆಗಿ ಒಳ್ಳೆ ಥರದ ಪದಾರ್ಥಗಳು ತೊಗೊಂಬಂದು ಒಳ್ಳೆ ಥರದ ಸಿರಿಧಾನ್ಯಗಳು ತೊಗೊಂಬಂದು ಇಲ್ಲಿ ಸಂಸ್ಕರಣೆ ಮಾಡಿ ಅದಕ್ಕೆ ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ. ಯಾವುದೇ ಥರ ಅದಕ್ಕೆ ಕೆಮಿಕಲ್ ಯೂಸ್ ಮಾಡೋದಿಲ್ಲ, ಬೇರೆ ಥರ ಯಾವುದೇ ಥರ ಅದಕ್ಕೇನು ಆ್ಯಡ್ ಮಾಡಿದಿರೇ ಸಂಪೂರ್ಣವಾಗಿ ಏನಿದೆ ಸ್ವಚ್ಛವಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿಕೊಡ್ತಾರೆ. ಬೆಟ್ಟದಲ್ಲಿ ಕತ್ತುಕ್ಕಾಗ್ಬೋದು, ಮತ್ತು ಮಿಲೆಟ್ಸ್ ಪೌಡ್ರ್ ಆಗ್ಬೋದು, ಸಿರಿಧಾನ್ಯಗಳು ಉಪ್ಮಾ ಇಟ್ಟಾಗ್ಬೋದು, ಮತ್ತು ಮಿಲೆಟ್ಸ್ ಮಾಲ್ಟ್ ಆಗ್ಬೋದು, ಎಲ್ಲವೂ ಸಹ ತುಂಬ ಚೆನ್ನಾಗಿರ್ತದೆ. ನಾವು ಇದರಲ್ಲಿ ತುಂಬ ಪ್ರತಿ ದಿವಸನೂ ಯೂಸ್ ಮಾಡ್ತೀರಿ, ಮತ್ತು ಇದರಲ್ಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿರ್ತದೆ. ಇದರಿಂದ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಸ್ವಲ್ಪ ಆರೋಗ್ಯಗಳು ಚೇತರಿಸ್ಕೊಂಡಿದೆ, ಆರೋಗ್ಯದಲ್ಲಿ ಇದ್ದಂಥ ಸಮಸ್ಯೆಗಳು ಸಹ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ವೇದಿಕ್ ಎಂಟರ್ಪ್ರೈಸಸ್ ಇಲ್ಲಿ ಶುರುವಾದಾಗಿಂದ ಕೂಡ ನಾನು ಇದರ ಗ್ರಾಹಕಳೇ. ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಇಂಪಾರ್ಟೆಂಟು. ಅತ್ಯಂತ ಗುಣಮಟ್ಟದ ಸಾವಯವ ಮತ್ತು ಅವರ ಸ್ವಯಂ ಗುಡಿ ಕೈಗಾರಿಕೆಯಲ್ಲಿ ತಯಾರಿಸಿದಂಥ ನಮ್ಮ ಕಣ್ಣು ಮುಂದೆ ನಡೀತಕ್ಕಂಥ ಪ್ರೋಸೆಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಕಲಬೆರಕೆ ಕೂಡ ಇಲ್ಲ. ಯಾವಾಗ ಇಲ್ಲಿ ನನ್ನ ಬಿಲ್ ಜಾಸ್ತಿ ಆಯಿತೋ ನಮ್ಮ ಮನೆಯ ಆಸ್ಪತ್ರೆ ಬಿಲ್ಲು ರೆಡ್ಯೂಸ್ ಆಗ್ತಾ ಬರ್ತಾ ಇದೆ. ವೆಯ್ಟ್ ಲಾಸ್ ಜೊತೆಗೆ ಶುಗರು ಬಿ ಪಿ ಇದನ್ನೆಲ್ಲನೂ ಆದಷ್ಟು ಮಟ್ಟಿಗೆ ಕಂಟ್ರೋಲಲ್ಲಿ ಇರುತ್ತೆ. ಮತ್ತು ಮಕ್ಕಳಿಗೂ ಅಷ್ಟೇ, ನಾವು ಏನೇನೋ ತಿಂಡಿಗಳನ್ನು ಅಂಗಡಿಗಳಿಂದ ಎಲ್ಲ ತಂದುಕೊಡ್ತೀವಿ, ಅದ್ರ ಬದಲು ಇಲ್ಲಿಂದ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಅಮರಾಂತಸಿಂದ ಮಾಡತಕ್ಕಂತಹ ಉಂಡೆ, ತುಂಬ ಪೌಷ್ಟಿಕಯುಕ್ತ ಆಹಾರ. ಇದ್ರ ಜೊತೆಗೆ ಇದು ಸಿಹಿ ಇರುತ್ತೆ, ಜೊತೆಗೆ ಖಾರ, ಇದು ಅದರಿಂದನೇ ಮಾಡ್ತಕ್ಕಂಥ ಮಿಕ್ಸ್ಚರು. ಇಂಥ ತಿಂಡಿಗಳು ಕೂಡ ಇಲ್ಲಿ ಲಭ್ಯ ಇದೆ, ಆರೋಗ್ಯಯುಕ್ತವಾದ. ನಾವು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ, ದೊಡ್ಡವ್ರು ಹೇಳ್ತಾರೆ ಆರೋಗ್ಯವೇ ಮಹಾಭಾಗ್ಯ ಅಂತ. ಗುಡಿ ಕೈಗಾರಿಕೆಯಲ್ಲಿ ಇವರು ತಯಾರಿಸ್ತಕ್ಕಂತಹ ಉಪ್ಪಿನಕಾಯಿಗಳು, ಸಾಂಬಾರು ಪುಡಿ, ಮತ್ತು ಏನೇನು ಮಸಾಲೆ ಪದಾರ್ಥ ಇದೆ ಅದು ಜೊತೆಗೆ ಅದ್ರ ಜೊತೆಗೆ ಸಿರಿಧಾನ್ಯಗಳನ್ನು ನೀವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಆರೋಗ್ಯ ಅನ್ನೋದೇನಿದೆ ಅದನ್ನು ಸುಧಾರಿಸ್ಕೋಬೋದು. ಮತ್ತು ಅದನ್ನು ಹಂಗೆ ನಿಯಮಿತವಾಗಿ ಅಳವಡಿಸ್ಕೊಳ್ತಾ ಬರ್ತಾ ಇದ್ದರೆ ಆಯುಷು ಜಾಸ್ತಿ ಆಗುತ್ತೆ, ಆರೋಗ್ಯನೂ ವೃದ್ಧಿ ಆಗುತ್ತೆ. ಹಾಲು ಕುಡಿಯೋ ಮಗುಗೇನಾದರೂ ಲಿಮಿಟ್ ಇದೆಯೇನೋ ಬಿಟ್ಟರೆ ಅದರಿಂದ ಮಿಕ್ಕ ಮಗು ಊಟ ತಿನ್ನೋ ಟೈಮ್ ಶುರುವಾದಾಗಿಂದ ಒಂದು ವ್ಯಕ್ತಿಯ ಆಯಸ್ಸು ಮುಗಿಯೋ ತನಕನೂ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕೋ ಅವು ಆಲ್ಮೋಸ್ಟ್ ಹೆಲ್ತಿ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಸಿಗ್ತದೆ. ಇದು ಈ ಸಲ ಇದನ್ನು ನಾನು ತೊಗೊಂಡೋಗಿದ್ದೀನಪ್ಪ ಅನ್ನೋ ನೆಕ್ಸ್ಟ್ ನನಗೆ ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಅದು ಅವೇರ್ನೆಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡೋದ್ರಿಂದ ಪ್ರತಿಯೊಬ್ಬರೂ ಬಂದು ಪ್ರಾಡಕ್ಟ್ಸ್ನ ಹೆಚ್ಚಾಗಿ ತೊಗೊಂಡೋಗ್ತಾರೆ. ಅದ್ರ ಬಗ್ಗೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಟೆಕ್ನಿಕಲ್ಲಾಗಿ ಸಪೋರ್ಟು ತೊಗೊತೀನಿ, ಕ್ಲಾರಿಟಿ ಮಾಡಿಕೊಂಡು ಅವ್ರ ಕಡೆಯಿಂದ ಮಾಹಿತಿನೂ ತೊಗೊತೀನಿ. ನೀನು ತುಂಬ ಕಷ್ಟಪಡ್ತಾ ಇದೀಯ, ನಾವು ಸಪೋರ್ಟ್ ಕೊಡ್ತೀವಿ ಮಾಡು ಅಂತ ಪ್ರತಿಯೊಬ್ಬರು ಸಪೋರ್ಟ್ ಕೊಟ್ಟು, ಇವಾಗ ಒಂದು ಬ್ಯಾಂಕಿಂದ ಆಗಿರ್ಬೋದು, ಇಲಾಖೆಗಳಿಂದ ಆಗಿರ್ಬೋದು, ಇದ್ರಾಗ ಎಲ್ಲ ರೀತಿಯಲ್ಲೂ ಒಂದು ಪಾಸಿಟಿವ್ ಆಗಿ ತೊಗೊಂಡು ಸಕ್ಸಸ್ ಮಾಡ್ತಾ ಇದ್ದೀನಂತ ಎಲ್ಲರೂ ಅದಕ್ಕೆ ಸಪೋರ್ಟ್ ಆಗಿ ಎಲ್ಲರೂ ಎನ್ಕರೇಜ್ ಮಾಡ್ತಾರೆ.